ಆನಂದ ಇದೆ ಅನ್ನೋದು ನಿದ್ರೆಯಲ್ಲಿ ಗೊತ್ತಿರುತ್ತಲ್ಲ, ಎಚ್ಚರಾದ್ಮೇಲೆ ಗೊತ್ತಾಗುತ್ತೆ, ಅದು ಅನುಭವಿಸಿದಾಗ ಗೊತ್ತಾಗಲ್ಲ. ಎಚ್ಚರ ಆದ್ಮೇಲೆ ಹೇ ಒಳ್ಳೆ ಆನಂದವಾಗಿ ನಿದ್ರೆ ಬಂತು ಅಂತ ನಿದ್ರೆಯಲ್ಲಿ ಗೊತ್ತಿರೋದಿಲ್ಲ ಅವ್ರಿಗೆ ಆನಂದ ಇದೆ ಅಂತ. ಹಾಗಾಗಿ ಈ ಇದು ಯಾವ ಆನಂದ, ಹೊರಗಿನಿಂದ ನಾವು ಡಿರೈವ್ ಮಾಡಿದ ಆನಂದ ಅಲ್ಲ, ಅದು ಒಳಗಿನ ಆನಂದ. ಹಾಗಾದ್ರೆ ಸ್ವರೂಪ ಅದು ಆನಂದಮಯವಾಗಿದೆ, ಅದಕ್ಕೆ ಮುಚ್ಚಳ ಹಾಕಿ ಹೊರಗಿಂದ ಆನಂದವನ್ನು ಹುಡುಕುತ್ತಾ ಇದ್ದೇವೆ. ನಿದ್ರೆಯಲ್ಲಿ ಹೊರಗಿನದ್ದೆಲ್ಲ ಮುಚ್ಚಳ ಹಾಕಿಬಿಟ್ಟು ಒಳಗಿನ ಆನಂದ ತೆರ್ಕೊಂಡಿದ್ದು. ಆದರೆ ಆನಂದದ ಅನುಭವ ಯಾಕೆ ಆವಾಗಲೇ ನಾವು ಆನಂದವನ್ನು ಅನುಭವಿಸ್ತಾ ಇದ್ದೇವೆ ಅಂತ ಯಾಕೆ ಗೊತ್ತಾಗೋಲ್ಲ ಗೊತ್ತಾ? ನಿದ್ರೆ ಅಂದರೆ ಅಜ್ಞಾನದ ಸ್ಟೇಜ್, ಇಗ್ನೋರೆನ್ಸ್. ಹಾಗಾಗಿ ಆನಂದದ ಅನುಭವ ಇದ್ದರೂ ಅಂದರೆ ಅದು ಇಗ್ನೋರೆನ್ಸ್, ಆನಂದ ಇದೆ ಅನ್ನೋದು ಗೊತ್ತೇ ಬರುತ್ತೆ. ಯಾಕಂದರೆ ನಿದ್ರೆ ಅನ್ನೋದು ಅದು ಅಜ್ಞಾನದ ಸ್ಥಿತಿ ಹೊರತು ಜ್ಞಾನದ ಸ್ಥಿತಿ ಅಲ್ಲ. ಹಾಗಾದರೆ ಜ್ಞಾನದ ಸ್ಥಿತಿಯಲ್ಲಿ ಆನಂದ ಬಂದರೆ ಹೇಗೆ? ಆ ಒಳಗಿನ ಆನಂದ ನಿದ್ರೆಯಲ್ಲಿ ಬರುತ್ತೆ, ಅದೇ ಎಚ್ಚರದಲ್ಲಿ ಬಂದುಬಿಟ್ರೆ ಅದು ಕಂಪ್ರತ್ನೋಶೀಲ. ಅಂಥ ಒಳಗಿರುವ ಅಂತರ್ಮುಖವಾದ ಆನಂದ ಅದು, ಹೊರಗಿನಿಂದ ಬರುವ ಆನಂದ ಅಲ್ಲ. ಅಂಥ ಆನಂದವನ್ನು ನೀನು ಕೊಡಬಲ್ಲಿ, ಯಾಕೆಂದರೆ ಆ ಒಳಗಿನ ಮುಚ್ಚಳ ತೆಗಿಬೇಕು ನೀನು. ನಾವು ಮುಚ್ಚಳ ಹಾಕಿ ಕಳಿಸಿದ್ದಿ ನಮ್ಮನ್ನು, ನಾವೇನು ಮುಚ್ಚಳ ಹಾಕ್ಕೊಳ್ಳಿಲ್ಲ. ನೀನು ಮುಚ್ಚಳ ಹಾಕಿ ಕಳಿಸಿದಿ, ಈಗ ನೀನೇ ಮುಚ್ಚಳ ತೆಗಿಬೇಕು. ನನಗೆ ಗೊತ್ತಿಲ್ಲ ಮುಚ್ಚಳ ತೆಗೆಯೋದು. ಆ ಮುಚ್ಚಳ ತೆಗೆದು ಆನಂದದ ಕರಡಿಕೆಯ ಮುಚ್ಚಳ ತೆಗೆದು ಕಂ ಪ್ರತ್ನೋಷಿ, ನೀನು ಆ ಆನಂದವನ್ನು ಪ್ರತ್ನೋಷಿ ಅಂದರೆ ಆಗ ಹೇಳಿದ ಪ್ರತನೋಷಿ, ಆ ಆನಂದವನ್ನು ವಿಸ್ತರಿಸುವವನು ನೀನು. ಅದು ವಿಸ್ತಾರಗೊಳ್ಳಬೇಕು, ನನ್ನ ಮುಂದೆ ಆನಂದ ತೆರ್ಕೋಬೇಕು. ಏನು ಮಾಡಬೇಕು? ನನಗೆ ಗೊತ್ತಿರೋದು ಒಂದೇ ವಿಧಾನ, ಈಗ್ಯ ನಿನ್ನನ್ನು ಸ್ತೋತ್ರ ಮಾಡು. ಇನ್ನೇನು ಮಾಡಲಿಕ್ಕಾಗತ್ತೆ? ನಾನು ನಿನ್ನ ಆನಂದದ ಬಾಗಿಲು ತೆರಿತೀನಿ, ನನಗೇನು ಕೊಡ್ತೀಯ? ಏನಿದೆ ಕೊಡಲಿಕ್ಕೆ? ನಾನು ನಿನ್ನನ್ನು ಭಕ್ತಿಯಿಂದ ಶರಣಾಗಿ ಸ್ತೋತ್ರ ಮಾಡ್ತೇನೆ. ಅಧ್ವರೇಶು ಈಡ್ಯ ಅಂತ, ನೀನು ಈಡ್ಯ ಅಂದರೆ ನಾನು ನಿನ್ನನ್ನು ಸ್ತುತಿಸ್ತೇನೆ. ಒಂದು ನನ್ನಿಂದ ಸ್ತುತಿಸಲ್ಪಡುವ ನಾನು ಮಾತ್ರ ಅಲ್ಲ, ಇದಕ್ಕೆ ಒಂದು ಪ್ರೆಸಿಡೆನ್ಸ್ ಇದೆ. ಅದೇನು ಅಂದರೆ ಅಗ್ನಿ ಪೂರ್ವೇಭಿ ಋಷಿಭಿ ಈಡ್ಯ ನೂತನ ಈರುತ, ಹಿಂದಿನವರು ನಿನ್ನನ್ನು ಸ್ತೋತ್ರ ಮಾಡಿಯೇ ಒಳಗಿನ ಆನಂದವನ್ನು ಅನುಭವಿಸಿದ್ರು, ಮುಂದಿನವರು ಹಾಗೆ ಆಗಲು. ಬೇರೆ ವಿಧಾನ ಇದೆ, ನಿನಗೆ ಶರಣಾಗಿ ಪ್ರಾರ್ಥನೆ, ನನ್ನ ಒಳಗಿನ ಆನಂದದ ಅನುಭವ ಕೊಡು. ಅದಕ್ಕೋಸ್ಕರ ನೀನು ನಮ್ಮಿಂದ ಈಡ್ಯನಾಗಿದ್ದೆ, ಹಿಂದಿನವರು ಸ್ತೋತ್ರ ಮಾಡಿದ್ದರು, ನಾನು ಮಾಡ್ತಾ ಇದ್ದೇನೆ. ಸ್ತೋತ್ರಕ್ಕೆ ಒಂದು ವಿಶೇಷಣ ಕೊಡ್ತಾರೆ, ಎಲ್ಲಿ ಸ್ತೋತ್ರ? ಅಧ್ವರೇಶು ಈಡ್ಯ ಅಂತ, ಅಧ್ವರಗಳಲ್ಲಿ ನಿನ್ನನ್ನು ನಾನು ಸ್ತೋತ್ರ ಮಾಡ್ತೇನೆ. ಅಧ್ವರ ಅಂದರೆ ಏನು? ಅಧ್ವರ ಅಂದರೆ ಈಗ ನೀವು ನೋಡಿದರೆ ಎರಡು ಅರ್ಥ ಇದೆ ಡಿಕ್ಷನರಿಯಲ್ಲಿ. ಅಧ್ವರ ಅಂದರೆ ಯಜ್ಞ, ಇನ್ನೊಂದು ಅಧ್ವರ ಅಂದರೆ ಯುದ್ಧ. ಬಹಳ ತಮಾಷೆ. ಈ ಜೀವನ ಅನ್ನೋದು ಒಂದು ಹೋರಾಟ, ನಿರಂತರ ಹೋರಾಟ. ಈ ಬದುಕೇ ಒಂದು ಅಧ್ವರ, ಹಾಗೆ ಬದುಕೇ ಒಂದು ಯಜ್ಞ. ಬದುಕೇ ಒಂದು ಯಜ್ಞ, ಬದುಕೊಂದು ಯುದ್ಧವೂ ಹೌದು. ಅನ್ಯಾಯ ನ್ಯಾಯಾನ್ಯಾಯಗಳ ಕುರುಕ್ಷೇತ್ರ ಇದು. ಇಲ್ಲಿ ನಡೆಯೋ ನ್ಯಾಯಾನ್ಯಾಯಗಳ ಹೋರಾಟ. ನಮ್ಮ ಒಳಗೆ ಕೂತ್ಕೊಂಡು ನಿನ್ನೆ ನಾನು ಹೇಳಿದ ಹಾಗೆ ದುರ್ಯೋಧನಾದಿಗಳು ಮಾಡಬಾರದು ಮಾಡು ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ಧರ್ಮರಾಜ ಭೀಮಾರ್ಜುನರು, ಏ ಬೇಡಪ್ಪ ಅದು ಅನ್ಯಾಯ. ಈ ಧರ್ಮರಾಜನ ಭೀಮನ ಮಾತು ಕೇಳಿದ್ರೆ ಇವತ್ತಿನ ಕಾಲದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ದುರ್ಯೋಧನ ಮಾತು ಕೇಳ್ತೀವಿ. ಇದು ಒಳಗೆ ನಿರಂತರ ನಡೀತಕ್ಕಂಥ ವಾರು, ನಮ್ಮ ಒಳಗೆ ನಡೆಯುವಂಥ ಯುದ್ಧ, ಅದು ಅಧ್ವರ. ಅದೇ ಯಜ್ಞ, ಜೀವನ ಯಜ್ಞ ಅಂದರೆ ಇದೆ, ನಿರಂತರ ಸತ್ಯದ ಅನ್ವೇಷಣೆಗೋಸ್ಕರ ನಡೆಯುವ ಹೋರಾಟ. ಆದ್ದರಿಂದ ಅಧ್ವರ ಅಂದರೆ ಯಜ್ಞವೂ ಹೌದು, ಅಧ್ವರ ಅಂದರೆ ಯುದ್ಧವೂ ಹೌದು, ಎರಡೂ ಒಂದೇ ಜೀವನದಲ್ಲಿ. ಹನುಮಂತ ಮತ್ತೊಂದು ಮಾತು, ಅಲ್ಲಿ ಹನುಮಂತನ ವಿಷಯ ಬಂತು ನೋಡಿ. ಅವನು ಯುದ್ಧದ ಮೂಲಕವೇ ಭಗವಂತನ ಆರಾಧನೆ ಮಾಡಿದವ, ಶತ್ರುಗಳ ಸಂಹಾರ ಮಾಡಿ ರಾವಣನ ಸೇನೆಯ ಜೊತೆಗೆ ಹೋರಾಟ ಮಾಡಿ ಆ ಯುದ್ಧದಲ್ಲೇ ಭಗವಂತನ ಸ್ತೋತ್ರವನ್ನು ಕಂಡವನು. ನಾವು ಮಾಡತಕ್ಕ ಇನ್ನೊಂದು ಅಧ್ವರ ಅಂದರೆ ಯಜ್ಞ. ಯಜ್ಞಕ್ಕೆ ಅಧ್ವರ ಅಂತ ಯಾಕೆ ಹೆಸರು? ಅಧ್ವರ ಅಂದರೆ ಏನು ಗೊತ್ತಾ? ಎರಡು ಅರ್ಥ ಹೇಳ್ತಾರೆ ಕೌಟಿಲ್ಯ. ಇವನು ಹೇಳ್ತಾನೆ ಯಾಸ್ಕ, ಧುರ್ ಅಂತಂದರೆ ಸಂಸ್ಕೃತದಲ್ಲಿ ಹಿಂಸೆ ಅಂತ, ಧ್ವರ ಅಂದರೆ ಹಿಂಸೆ. ಅಧ್ವರ ಅಂದರೆ ಯಾವ ಕ್ರಿಯೆಯಲ್ಲಿ ಹಿಂಸೆ ಇಲ್ಲವೋ ಅದು ಅಧ್ವರ. ಅಂದರೆ ದೇವರ ಪೂಜೆ ಅದು ಹಿಂಸಾರೂಪವಾಗಿರಬಾರದು. ಮತ್ತು ಯುದ್ಧ ಅಂತೀರಿ ನೀವು,
ಯುದ್ಧ ಅನ್ನೋದು ಹಿಂಸೆ ಅಲ್ಲ, ಯಾಕೆಂದರೆ ಅದು ದೌಷ್ಟ್ಯದ ಹಿಂಸೆ. ದೌಷ್ಟ್ಯದ ನಾಶ ಅಂದರೆ ಒಳ್ಳೆಯತನದ ಉದ್ಧಾರ ಅಂತ ಅರ್ಥ, ಅದು ಹಿಂಸೆ ಅಲ್ಲ. ಯಾವಾಗ ಹಿಂಸೆ ಆಗುತ್ತೆ? ಸಜ್ಜನರ ಹಿಂಸೆ ಹಿಂಸೆ, ದೋಷದ ನಾಶಕ್ಕೋಸ್ಕರ ಮಾಡುವ ಹಿಂಸೆ ಹಿಂಸೆ ಅಲ್ಲ. ನಿಮಗೆ ಒಂದು ಸ್ಪಷ್ಟವಾದ ದೃಷ್ಟಾಂತ ಹೇಳ್ತೀನಿ ನಾನು. ಒಬ್ಬ ಮನುಷ್ಯನಿಗೆ ಹೊಟ್ಟೆಯಲ್ಲಿ ಏನೋ ಒಂದು ಟ್ಯೂಮರ್ ಆಗಿಬಿಟ್ಟಿದೆ. ಟ್ಯೂಮರ್ ಆದ ತಕ್ಷಣ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ, ಆಪರೇಷನ್ ಆಗಬೇಕು. ಸರಿ, ಏನು ಮಾಡ್ತಾರೆ ಅವರು? ಆಪರೇಷನ್ ಅಂದರೆ ಹಿಂಸೆ ಮಾಡೋದು. ನೈಫು ಪ್ಯಾರಾಸೀಸಸ್ ಇಟ್ಕೊಂಡು ಹೊಟ್ಟೆಯೋ ಎಲ್ಲೋ ಇದೆ ಕೊಯ್ತಾರೆ, ಅದರ ಒಳಗಿದ್ದನ್ನು ಕಟ್ ಮಾಡ್ತಾರೆ ಎಲ್ಲ. ಅವರು ಮಾಡೋದು ಹಿಂಸೆ, ಆದರೆ ಅದಕ್ಕಿಂತ ದೊಡ್ಡ ಪೂಜೆ ಏನು ನೋಡ್ರಿ? ಆ ಜೀವಕ್ಕೆ ಹೊಸ ಜೀವದಾನ ಮಾಡಿದೆ ಹಾಗಾಗಿ ಅಂದರೆ ಅದನ್ನು ಹಿಂಸೆ ಅಂತ ಹೇಳ್ತಾರೆ ಯಾರು. ಇಲ್ಲ, ಡಾಕ್ಟ್ರು ಹೊಟ್ಟೆ ಕೊಯ್ದು ಇದು ಮಾಡಿ ಎಲ್ಲ ಮಾಡಿದರೆ ಎಷ್ಟಾಯಿತು ದುಡ್ಡು ಡಾಕ್ಟ್ರೇ? ಅರೆ, ಹಿಂಸೆ ಮಾಡಿದ್ರೆ ದುಡ್ಡು ಕೊಡಬೇಕಾ? ಎಷ್ಟಾಯಿತು ಬಿಲ್ಲು? ಓ, 2 ಲಕ್ಷ. 2 ಲಕ್ಷ ಕಮ್ಮಿಯಪ್ಪ ಅವರು ಮಾಡಿದ ಕೆಲಸಕ್ಕೆ ಅಂತ. ಅಂದರೆ ಹಿಂಸೆ ಅದು ದೋಷದ ನಾಶಕ್ಕೋಸ್ಕರ ಮಾಡುವ ಹಿಂಸೆ, ಅದು ಹಿಂಸೆ ಅಲ್ಲ. ಯಾವ ಎಲ್ಲಿ ಸಜ್ಜನಿಕೆಗೆ ಅಥವಾ ಒಳ್ಳೆಯದಕ್ಕೆ ಹಿಂಸೆ ಆಗುತ್ತೆ ಅದು ಹಿಂಸೆ. ಅದರಿಂದ ಇಷ್ಟು ಅಸುರರು, ಈ ವಿಷಯ ಇಷ್ಟೇ. ಇದನ್ನು ನ್ಯಾಯಶಾಸ್ತ್ರದ ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್ ಅಂತ ಹೇಳ್ತಾರೆ. ಈಗ ಒಂದು ಒಂದು ಹಳ್ಳಿಯಲ್ಲಿ, ಅದು ಫುಟ್ ಹಿಲ್ಸ್ನಲ್ಲಿ ಒಂದು ಹಳ್ಳಿ ಇದೆ ಅಂತ ಇಟ್ಕೊಳ್ಳಿ, ಹಿಮಾಲಯದ ತಪ್ಪಲಲ್ಲಿ. ಆ ಹಳ್ಳಿಯ ಜನ ದನ ಸಾಕ್ತಾರೆ, ಎಲ್ಲರ ಮನೆಯಲ್ಲೂ ದನ ಇದೆ. ದಿನ ಬಂದು ಒಂದು ಹುಲಿ ಬಂದು ಎಲ್ಲ ಒಂದೊಂದು ದನವನ್ನು ಒಂದು ಜನ ಇಟ್ಕೊಂಡು ಹೋಗ್ತೀವಿ. ಅವಾಗ ಏನು ಮಾಡ್ತೇವೆ ನಾವು? ಬೇಟೆಗಾರರು ಬಂದು ಆ ಹುಲಿಯನ್ನು ಕೊಲ್ತಾರೆ. ಹಿಂಸೆ ಅಲ್ವಾ? ದನ ಸತ್ರ ಮಾತ್ರ ಹಿಂಸೆ, ಹುಲಿ ತತ್ರ ಹಿಂಸೆ ಅಲ್ವಾ? ಅದಕ್ಕೆ ಜೀವ ಇಲ್ವಾ? ಅದಕ್ಕೆ ನೋವಾಗಲ್ವಾ? ಹೇ ಇಲ್ಲಪ್ಪ, ಒಂದು ಹುಲಿ ಸತ್ತದ್ರಿಂದ 100 ದನ ಬದುಕಿತು. ಇದೇ ದಿಸ್ ಇಸ್ ಹಿಂಸೆ ಅಲ್ಲ ಅದು. ಯಾಕೆಂದರೆ ಹಿಂಸೆ ಹೆಚ್ಚಾಗುವುದನ್ನು ಕಮ್ಮಿ ಮಾಡುವ ಕ್ರಿಯೆ. 100 ದನ ಸಾಯ್ತಿದ್ದುದನ್ನು ಆ ದನಗಳನ್ನು ಬದುಕಿಸೋಕ್ಕೋಸ್ಕರ ಮಾಡಿದ ಒಂದು ಹಿಂಸೆ. ಕೃಷ್ಣ ದ್ರೋಣಾಚಾರ್ಯ ಹತ್ರ ಅಶ್ವತ್ಥಾಮ ಸತ್ತ ಅಂತ ಹೇಳು ಅಂತ ಹೇಳಿದ್ದ. ಯಾಕೆ ಹೇಳಿದ? ಸುಳ್ಳು ಹೇಳಿದ. ಸುಳ್ಳು ಹೇಳಿ ಹಿಂಸೆ ಮಾಡಿಸಿದ. ಅಶ್ವತ್ಥಾಮ ಸತ್ತ ಅಂದರೆ ದ್ರೋಣಾಚಾರ್ಯ ದೇಹತ್ಯಾಗ ಮಾಡಿ, ಒಬ್ಬ ಬ್ರಹ್ಮಋಷಿಯನ್ನು ಹಿಂಸೆ ಆಯಿತು. ಸುಳ್ಳು ಮತ್ತು ಹಿಂಸೆ ಎರಡೂ ನಮ್ಮ ಮೇಲ್ನೋಟಕ್ಕೆ. ಆದರೆ ವಿಷಯ ಅಂದರೆ ಅದು ಹಿಂಸೆ ಅಲ್ಲ. ದ್ರೋಣಾಚಾರ್ಯ ಮುಂಚಿನ ದಿವಸ ಪ್ರತಿಜ್ಞೆ ಮಾಡಿದ್ದು, ನಾನು ದುರ್ಯೋಧನನಿಗೋಸ್ಕರ, ದುರ್ಯೋಧನ ಹಂಗಿಸಿದ, ನೀವೆಲ್ಲ ಇದ್ದೀರಿ ಅದನ್ನು ನಾವು ಸೋಲ್ತಾ ಇದ್ದೇವೆ, ಏನು ಕಥೆ ಇದು? ಅದಕ್ಕೆ ದ್ರೋಣಾಚಾರ್ಯ ಹೇಳಿದರು, ಅಪ್ಪ ನಿನಗೋಸ್ಕರ ನಾನು ಇನ್ನು ನಾಳೆಯಿಂದ ಮಿನಿಮಮ್ ಕನಿಷ್ಠ ದಿವಸಕ್ಕೆ 10,000 ಮಂದಿಯನ್ನು ಕೊಲ್ತೀನಿ. ಕೃಷ್ಣ ಯೋಚನೆ ಮಾಡಿದೆ, ಈ ಒಬ್ಬ ಬದುಕಿದರೆ 10,000 ಸಾಯ್ತಾರೆ. ಹಾಗಾದ್ರೆ ಇವನು ಸಾಯೋದು ಒಳ್ಳೇದಲ್ಲ, 10,000 ಜನ ಬದುಕೋದು ಒಳ್ಳೇದಲ್ಲ. ಇದೇ ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್. ಒಂದು ಆಸ್ಪೆಕ್ಟ್ನಿಂದ ದ್ರೋಣ ಸತ್ತರೆ ಒಬ್ಬ ಸತ್ತರೆ 10,000 ಜನ ಬದುಕ್ತಾರೆ. ದಿನಕ್ಕೆ 2 ದಿವಸ ಬದುಕಿದರೆ 20,000 ಜನ ಸಾಯ್ತಾರೆ. ಇದು ಒಂದು. ಎರಡನೇದು ಏನು ಗೊತ್ತೆ? ದ್ರೋಣ ದೊಡ್ಡ ಬ್ರಹ್ಮರ್ಷಿ, ದೊಡ್ಡ ಜ್ಞಾನಿ. ಅಂಥವನು ದುರ್ಯೋಧನನ ಹಗಿಗೆ ಬಿದ್ದು 10,000 ಜನ ದಿವಸ ಕೊಲ್ತೇನೆ ಅಂತ. ಈ ಮನುಷ್ಯ ಇಷ್ಟು ದೊಡ್ಡ ಜ್ಞಾನಿ, ದಿನಕ್ಕೆ 10,000 ಜನರನ್ನು ಕೊಂದು ಅವನು ಯಾವ ನರಕಕ್ಕೆ ಹೋಗಬೇಕು? ಹಾಗಾದರೆ ಅವನ ಸಾವು ಅವನಿಗೂ ಹಿತ, ಸಮಾಜಕ್ಕೂ ಹಿತ. ಅವನು ಬದುಕಿದರೆ ಅವನು ಯಾವುದೋ ನರಕಕ್ಕೆ ಹೋಗಬೇಕು. 10,000 ಜನ ಕೊಲೆ ಮಾಡಿ ಯಾವ ಪಾತಕ ಕಟ್ಟಿಕೊಳ್ಬೇಕು ಅವ? ಈ ಜ್ಞಾನಿ ಯಾಕೆ ಇಂಥ ಪಾತಕ ಕಟ್ಟಿಕೋಬೇಕು? ಅವನು ಸಾಯೋದೇ ಅವನ ಬದುಕಿಗೆ ಬಂಗಾರ, ಅವನು ಬದುಕುವುದಲ್ಲ. ಇದು ಕೃಷ್ಣನ ಕಾರುಣ್ಯ ನೋಡಿ, ಅದರ ಹಿಂದೆ ದ್ವೇಷ ಇಲ್ಲ, ಕಾರುಣ್ಯ ಇದೆ. ಆಗ ಅದು ಹಿಂಸೆ ಆಗೋದಿಲ್ಲ. ಅದರಿಂದ ಕೃಷ್ಣ ಹಿಂಸೆಯನ್ನು ಬೋಧಿಸಲಿಲ್ಲ. ಆ ಮುದುಕ ಬದುಕಿದರೆ ಅವನಿಗೆ ಇನ್ನೊಂದು ಹೊಸ ನರಕ ಕಟ್ಟಿಸಬೇಕಾಗತ್ತೆ, ಇದ್ದದ್ದು ಸಾಕಾಗಲ್ಲ. ಅದಕ್ಕಿಂತ ಅವನು ಸಾಯೋದು ಒಳ್ಳೆಯದಲ್ವ? ಪುಣ್ಯ ಲೋಕಕ್ಕೆ ಹೋಗಲಿ ಪಾಪ ಸತ್ತು ಅಂತ. ಇದು ಈ ಒಂದು ಸಂಗತಿ, ನಾವು ಬೇರೆ ನೋಟಕ್ಕೆ ಕಾಣುವ ರೀತಿಯೇ ಬೇರೆ, ಅದರ ಹಿಂದೆ ಇರುವ ವಾಸ್ತವವಿದೆ. ಈ ಅದ್ಭುತವನ್ನು ನಾವು ವೇದ ಸಾಹಿತ್ಯದಲ್ಲಿ ನೋಡ್ತೇವೆ. ಹಾಗಾಗಿ ಹನುಮಂತ ಅಷ್ಟು ಜನ ರಾಕ್ಷಸರನ್ನು ಕೊಂದದ್ದರಿಂದ, ಇಲ್ಲದಿದ್ದರೆ ಏನಾಗ್ತಿತ್ತು ಗೊತ್ತಾ? ಅದು ಹಿಂಸೆ ಮಾಡದೇ ಇದ್ದರೆ, ರಾವಣನಿಗೆ ಒಂದು ಸ್ಕೀಮ್ ಇತ್ತು. ಏನು ಅಂದರೆ, ಲಂಕೆಯಿಂದ ತನ್ನ ಆಡಳಿತವನ್ನು ಭಾರತಕ್ಕೆ ವಿಸ್ತರಿಸಬೇಕು ಅಂತ. ಅದಕ್ಕೆ ಭಾರತಕ್ಕೆ ತನ್ನ ಆಡಳಿತವನ್ನು ವಿಸ್ತರಿಸಬೇಕು ಅನ್ನೋ ಸ್ಕೀಮಿಗೋಸ್ಕರ ದಂಡಕಾರಣ್ಯದಲ್ಲಿ ಅವನ ತಂಗಿಯನ್ನು 14,000 ಜನ ರಾಕ್ಷಸರನ್ನು ಕರದೂಷಣ ತೃಷ್ಣರನ್ನು ಇರಿಸಿದ್ದ. ನೀವು
ಕ್ರಮೇಣ ಭಾರತವನ್ನು ಆಕ್ರಮಿಸಿ ಭಾರತದ ಮೇಲೆ ನಿಮ್ಮ ಕೀರ್ತಿ ವಿಜಯ ಪತಾಕೆ ಹಾರಿಸಿ. ಒಂದು ವೇಳೆ ಹನುಮಂತ ಹೋಗಿ ಇಷ್ಟೆಲ್ಲ ಮಾಡದೇ ಇರ್ತಿದ್ದರೆ ಪ್ರಾಯ ರಾಮನ ಆಡಳಿತಕ್ಕೆ ಒಳಪಡ್ತಿತ್ತು ಈ ದೇಶ. ಅದು ದೊಡ್ಡ ಹಿಂಸೆ, ಇಡೀ ದೇಶಕ್ಕೆ ಆಗುವ ಹಿಂಸೆಯನ್ನು ಹನುಮಂತ ತಡೆದ. ಅದರಿಂದ ಎಲ್ಲಿ ಹಿಂಸೆಯೇ ಅಹಿಂಸೆಗೆ ಬೀಜವಾಗುತ್ತೋ ಕಾರಣವಾಗುತ್ತೋ ಆ ಹಿಂಸೆ ಹಿಂಸೆ ಅಲ್ಲ. ಅದರಿಂದ ಅಂಥ ಅಧ್ವರ ಅಂದರೆ ಅಧ್ವರ ಅಂದರೆ ಇನ್ನೊಂದು ಅರ್ಥವನ್ನು ನೋಡಿ. ಈಗ ಒಂದು ಧ್ವರ ಅಂದರೆ ಹಿಂಸೆ, ಹಿಂಸೆ ಇಲ್ಲದ್ದು ಎಂಥ ಹಿಂಸೆ ಅಲ್ಲ. ಅಧ್ವರ ಅಧ್ವ ಅಂದರೆ ದಾರಿ, ಯಾರು ಸರಿಯಾದ ದಾರಿಯಲ್ಲಿ ನಡೆಯುತ್ತೋ ಆ ಹಿಂಸೆ ಹಿಂಸೆ ಅಲ್ಲ. ತಪ್ಪು ದಾರಿಯಲ್ಲಿ ಇನ್ನೊಬ್ಬರು ತೊಂದರೆ ಮಾಡೋದು ಮಾಡ ಹಿಂಸೆ ಹಿಂಸೆ. ಹಾಗೆ ನಾವು ಮಾಡುವ ಕರ್ಮಗಳು ಕೂಡ ಅಧ್ವರ ಅಂದರೆ ಯಜ್ಞ. ಯಾವ ಯಜ್ಞ? ಅಧ್ವರ ಅಂದರೆ ಅಧ್ವ ಅಂದರೆ ಮಾರ್ಗ, ರ ಅಂದರೆ ರಥ, ಸರಿಯಾದ ದಾರಿಯಲ್ಲಿ ನಡೆದ ಕರ್ಮ. ಯಾಕೆಂದರೆ ಯಜ್ಞದಲ್ಲಿಯೂ ಕೂಡ ನಾವು ಮಾಡಬಾರದು ಕೆಲಸ ಮಾಡಲಿಕ್ಕೆ ಬರುತ್ತೆ. ಮಾರಣ ಹೋಮ, ಯಾರೋ ನಮ್ಮ ಮನೆಯವರು ಸಾಯಬೇಕು ಅಂತ ಹೋಮ ಮಾಡಿದರೆ ಅದು ಅಧ್ವರ ಆಗುತ್ತ? ಅದು ಯಾಕೆಂದರೆ ದಾರಿ ತಪ್ಪಿದ ಧರ್ಮ ಆಯಿತು. ಅಂದ ಸರಿಯಾದ ಧರ್ಮದಲ್ಲಿ ಧರ್ಮದ ದಾರಿಯಲ್ಲಿ ನಡೆಯುವ ಕ್ರಿಯೆ ಅದು ಅಧ್ವರ. ಅದು ಯಜ್ಞ ಯುದ್ಧವಾಗಬಹುದು, ಪೂಜೆಯಾಗಬಹುದು, ಹೋಮವಾಗಬಹುದು, ಎಲ್ಲಿ ಅಂಥ ದಾರಿ ತಪ್ಪದ ನಡೆಯಲ್ಲಿ ಬದುಕ್ತಾ ಆ ದಾರಿ ತಪ್ಪದ ಪೂಜಾ ವಿಧಾನಗಳಿಂದ ನಿನ್ನನ್ನು ಅರ್ಚನೆ ಮಾಡ್ತಾ ನಿನ್ನನ್ನು ಸ್ತೋತ್ರ ಮಾಡ್ತೀನಿ. ಅದು ಆಗ ನೀನು ಕಂಪ್ರತ್ಮೋಷಿ. ನಾವು ದಾರಿ ತಪ್ಪಿದರೆ, ತಪ್ಪು ದಾರಿಯಲ್ಲಿ ನಾವು ಯಜ್ಞ ಮಾಡಿದರೆ ನೀನು ಮೆಚ್ಚಿಕೊಳ್ಳೋಲ್ಲ. ದೇವರು ಪೂಜೆ ಮಾಡಿದ ತಕ್ಷಣ ದೇವರು ಮೆಚ್ಚಿಕೊಡ್ತಾರೆ ಅಂತ. ಯಾಕೆಂದರೆ ದೇವರ ಪೂಜೆ ಪ್ರಾಣಿಗಳನ್ನು ಬಲಿಕೊಟ್ಟು ದೇವರ ಪೂಜೆ ಮಾಡಬಹುದು. ಅದು ಹಿಂಸೆ ಬಂತಲ್ಲಿ ಧ್ವರ. ನೀವು ಕೇಳ್ಬೋದು ಹಾಗಾದರೆ ಅದೇ ಮತ್ತೆ ಅಶ್ವಮೇಧ ಏನೇನೋ ಪ್ರಾಣಿಗಳು ಬಲಿಕೊಟ್ಟು ಯಜ್ಞ ಯಾರು ಮಾಡ್ತಿದ್ರು ಹಿಂದೆ ವೈದಿಕರೇ, ವೇದದಲ್ಲೇ ಬಂದಿರೋದು ಅಶ್ವಮೇಧ ಯಾಗ. ಒಂದು ಸಂಗತಿ, ಯಜ್ಞದಲ್ಲಿ ಹಿಂಸೆ ಮಾಡುವುದನ್ನು ಅಂದರೆ ಪ್ರಾಣಿಗಳನ್ನು ಬಲಿ ಕೊಡುವುದನ್ನು ವೇದಗಳಲ್ಲಿ ಒಪ್ಪಿದ್ದಾರೆ. ಅದು ಯಾಕೆ ಒಪ್ಪಿದ್ದಾರೆ ಅಂದರೆ ಒಂದು ಸಂಗತಿ ನಮಗೆ ಮೊದಲು ಗೊತ್ತಿರುತ್ತೆ. ಯಜ್ಞ ಮಾಡುವವರು ನಾವು ಮಾಂಸಾಹಾರಿಗಳು ಅಂತ ಇಟ್ಟುಕೊಳ್ಳಿ. ಈ ಹಿಂದೆ ಯಜ್ಞ ಮಾಡ್ತಾ ಇದ್ದವರು ಕ್ಷತ್ರಿಯರು, ಕ್ಷತ್ರಿಯ ಎಲ್ಲರೂ ಮಾಂಸಾಹಾರಿಗಳು, ಅವರಿಗೇನು ನಿಷೇಧ ಇರಲಿಲ್ಲ, ಮಾಂಸ ನಿಷೇಧ. ಒಬ್ಬ ಯಜ್ಞ ಮಾಡುವವನು ಮಾಂಸಾಹಾರಿ ಆದರೆ ಏನು ಮಾಡಬೇಕು ಅಂತ ಹೇ, ಅದು ನೀವು ಮತ್ತೆ ತಿನ್ನಿ ದೇವರಿಗೆ ಕೊಡ್ತಾ. ಅಂದರೆ ದೇವರು ಏನು ವೆಜಿಟೇರಿಯನ್, ಅವನು ಬರೀ ವೆಜಿಟೇರಿಯನ್, ಇಡೀ ವಿಶ್ವವನ್ನೇ ಸಂಹಾರ ಮಾಡ್ಬೋದು ದೇವರು. ಈಸ್ ಬೋತ್ ವೆಜಿಟೇರಿಯನ್ ಅಂತ. ನಮ್ಮ ಆಹಾರ ಯಾವುದೋ ಅದನ್ನು ದೇವರಿಗೆ ಅರ್ಪಿಸೋದು ನಾವು. ಈ ಕೆಲವು ಮಣಿವಂತರಿದ್ದಾರೆ, ಅವರು ದೇವರಿಗೆ ಮಾತ್ರ ಶೇಖರಿಯಲ್ಲಿ ಸಮರ್ಪಣೆ ಮಾಡಿ ಮತ್ತೆ ಸ್ಟವನ್ನು ನನಗೆ ಮಾಡ್ತೀನಿ ಅವರು. ಅಲ್ಲಪ್ಪ, ದೇವರಿಗೆ ಸಮರ್ಪಣೆ ಬೇರೆ, ನೀವು ತಿನ್ನೋದಿಲ್ಲ, ಅದು ಯಾಕೆ ಸಮರ್ಪಣೆ ಮಾಡ್ತೀವಿ? ನಾವು ಏನು ತಿಂತೇವೆ ಅದನ್ನು ಸಮರ್ಪಣೆ ಮಾಡಬೇಕು ದೇವರಿಗೆ. ಅದು ನೀವು ಪ್ರೆಷರ್ ಕುಕ್ಕರ್ನಲ್ಲಿ ಅಡುಗೆ ಮಾಡುವುದಿದ್ದರೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ. ದೇವರಿಗೆ ಬೇರೆ ಶೇಖರಿಯಲ್ಲಿ ಮಡಿಯಲ್ಲಿ ಮಾಡೋದು, ಆಮೇಲೆ ಮನೆಗೆ ಅಡುಗೆ ನಮಗೆಲ್ಲ, ಇದು ಯಾವ ಮೂರ್ಖತನ? ನಾವು ಏನು ತಿಂತೇವೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಅದು ಇಷ್ಟು ಕಾಮನ್ ಸೆನ್ಸು ಬಹಳ ಜನ ಮಡಿಯುವಂತರಿಗಿಲ್ಲ. ಏ ದೇವರಿಗೆ ಮಡಿಯಲ್ಲ ಆಗಬೇಕಪ್ಪ ಅಂತ, ದೇವರಿಗೆ ಏನ್ರಿ ಮಡಿ, ಮಡಿ ನಮಗಬೇಕಾ, ದೇವರಿಗೆ ಅಲ್ಲ. ಹಾಗಾಗಿ ನಾವು ಮಾಂಸಾಹಾರಿಗಳಾದರೆ ಯದನ್ನ ಪುರುಷೋ ಭವತಿ ತದನ್ನಾಹ ತಸ್ಯ ದೇವತಾ. ನೀವು ಮಾಂಸಾಹಾರಿಗಳಾದರೆ ನೀವು ತಿನ್ನುವ ಮಾಂಸವನ್ನು ದೇವರಿಗೆ ಅರ್ಪಿಸಿ ತಿನ್ನಿ, ನಿಮ್ಮ ಆಹಾರವನ್ನು ದೇವರಿಗೆ ಅರ್ಪಿಸಿ. ಅದನ್ನು ಕ್ಷತ್ರಿಯರು ಮಾಂಸಾಹಾರಿಗಳು, ನೀವು ದೇವರಿಗೆ ಅರ್ಪಣೆ ಮಾಡಿ ನೀವು ಮಾಂಸ ತಿನ್ನಿ. ಅದರಿಂದ ಮಾಂಸ ದೇವರಿಗೆ ಅರ್ಪಣೆ ಮಾಡಬೇಕು. ನೀವು ಶಾಖಾಹಾರಿಗಳು, ಯಾಗಕ್ಕೋಸ್ಕರ ಮಾಂಸ ತಿನ್ನಬೇಡಿ. ಇಷ್ಟೇ ವಿಷಯ, ನಿಮ್ಮ ಆಹಾರ ಯಾವುದೋ ಅದನ್ನು ದೇವರಿಗೆ ಅರ್ಪಿಸಿ ತಿನ್ನಿ. ಇಟ್ಸ್ ವೆರಿ ರೀಸನಬಲ್. ಇದೆಲ್ಲ ವಿಷಯ ಗೊತ್ತಾದರೆ ನಮಗೆ ತುಂಬ ಗೊಂದಲಗಳು ಪರಿಹಾರ ಆಗ್ತವೆ. ಈ ಧರ್ಮದ ವಿಷಯ, ದೇವರ ವಿಷಯ ಎಲ್ಲ ಬರೀ ಗೊಂದಲಗಳು. ಆ ಗೊಂದಲಗಳಿಂದ ಕಡೆ ಏನು ಅಂದರೆ ಗೊಂದಲಕ್ಕೆ ಉತ್ತರ ಸಿಗದೆ ಕಡೆ ದೇವರ ಮೇಲೆ ಧರ್ಮದ ಮೇಲೆ ನಂಬಿಕೆ ಹೊರಟೋಗ್ಬಿಡೋದು ಈಗ ಆಗ್ತಾ ಇದೆ. ಹಾಗಾಗಿ ಅವರು ಅದು ಅಧ್ವರ. ಮಾಂಸಾಹಾರಿ ಮಾಡತಕ್ಕ ಯಜ್ಞದಲ್ಲಿ ಮಾಂಸವನ್ನು ಅರ್ಪಣೆ ಮಾಡೋದು ಅದು ಅಧ್ವ. ಅದು ಅವರ ಜೀವನದ ದಾರಿ, ಅದು ದಾರಿ ತಪ್ಪಿದ ಹೋಮ ಅಲ್ಲ. ಹಾಗೆ ನಾವು ಅಧ್ವರೇಶು ವಿದ್ಯ, ನಾವು ನಿನ್ನನ್ನು ಸರಿಯಾದ ದಾರಿಯಲ್ಲಿ ಆರಾಧನೆ ಮಾಡ್ತೇವೆ, ಅದು ಪೂಜೆ ಮಾಡ್ತೇವೆ ಅಥವಾ ಯಜ್ಞ ಮುಖದಲ್ಲಿ ಆರಾಧನೆ ಮಾಡ್ತೇವೆ, ಅದರಲ್ಲಿ ನಿನ್ನ ಸ್ತೋತ್ರ ಮಾಡ್ತೇವೆ. ಯಜ್ಞದಲ್ಲಿ ಸ್ತೋತ್ರ ಅನ್ನೋದು ಬಹಳ ಮುಖ್ಯವಾದ ಭಾಗ. ಯಜ್ಞದಲ್ಲಿ ಆಹುತಿ ಮಾತ್ರ ಕೊಡುವುದಲ್ಲ, ಯಜ್ಞದಲ್ಲಿ ಎರಡು ಮುಖಗಳಿವೆ, ಶಸ್ತ್ರ ಮತ್ತು ಸ್ತೋತ್ರ ಅಂತ.
ಶಸ್ತ್ರ ಅಂದರೆ ವೇದ ಮಂತ್ರಗಳಿಂದ ಭಗವಂತನನ್ನು ಪ್ರಶಂಸಿಸುವುದು ಶಸ್ತ್ರ. ಅದು ಮೂರು ಹೊತ್ತು ಆರಾಧನೆ ಆಹುತಿ ಕೊಡುವ ಮುಂಚೆ ಶಸ್ತ್ರ ಶಂಸನ ಅಂತಿದೆ. ಭಗವಂತನನ್ನು ಸ್ತೋತ್ರ ಮಾಡುವ ಮಂತ್ರಗಳು ಅದನ್ನು ಹೇಳಬೇಕು, ಅದು ಋಗ್ವೇದಿಗಳು ಹೇಳಬೇಕು. ಯಜುರ್ವೇದಿಗಳು ಇವನು ಅಗ್ನಿಮೀಳೇ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಅಂತ ಋಗ್ವೇದಿಗಳು ಹೇಳಿದರು. ಅಗ್ನೇ ಸ್ವಾಹ ಅಗ್ನೇ ನನ್ನ ಉಮ ಅಂತ ಯಜುರ್ವೇದಿಗಳು ಆಹುತಿ ಕೊಡಬೇಕು. ಇದು ಹಿಂದೆ ಇದ್ದ ವೇದಕಾಲದ ಯಜ್ಞದ ಕ್ರಮ. ಆಗ ಸಾಮವೇದಿಗಳು ಓಗ್ನಾಯಿ ಸಾಮಗಾನ ಮಾಡಬೇಕು. ಇದು ಸ್ತೋತ್ರ. ಒಬ್ಬ ಶಸ್ತ್ರ ಋಗ್ವೇದನು ಭಗವಂತನ ಶಂಸನ ಮಾಡ್ತಾನೆ, ಸಾಮವೇದಿ ಸಾಮಗಾನ ಮಾಡ್ತಾನೆ, ಯಜುರ್ವೇದಿ ಆಹುತಿ ಕೊಡ್ತಾರೆ. ಇದು ಯಜ್ಞ. ಹಾಗಾಗಿ ಅದರಲ್ಲಿ ಶಸ್ತ್ರ ಈಡ್ಯಾದಿ ಸ್ತೋತ್ರ ಗಾನರೂಪವಾದ ಸ್ತೋತ್ರ ಇದೆ, ಗಾನವಿಲ್ಲದ ಋಗ್ಮಂತ್ರಗಳ ಸ್ತೋತ್ರ ಇದೆ. ನಾನು ಆ ರೀತಿ ನನ್ನ ಸ್ತೋತ್ರ ಮಾಡ್ತೇನೆ ಯಜ್ಞಗಳಲ್ಲಿ, ಆಗ ನೀನು ನನಗೆ ಆನಂದವನ್ನು ಕೊಡ್ತೀಯ. ಎಂಥ ನೀನು ಸನಾಂಚ ಹೋದ ನವ್ಯಸ್ಯ ಸತ್ಸಿ, ಬಹಳ ತಮಾಷೆ. ಸನಾಚ ಸನಾತ್ ಅಂದರೆ ಸನಾತ್ ಸನಾತನ ತಮಃ, ತುಂಬ ಹಳೆಯ ಅತ್ಯಂತ ಪುರಾತನ ನೀನು. ನೀನು ಹಳೆಯದಿಗಿಂತ ಹಳೆಯವನು. ಆದರೆ ನವ್ಯಸ್ಯ ಹೊಸದಿಗಿಂತ ಹೊಸದು, ಎಲ್ಲ ಹೊಸವರಿಗಿಂತ ಹೊಸವ ನೀನು, ಹಳವರಿಗಿಂತ ಹಳವ ನೀನು. ಯಾಕೆಂದರೆ ಎಲ್ಲರಿಗಿಂತ ಮೊದಲು ಇದ್ದವ ನೀನು. ನಿನ್ನಿಂದ ಪ್ರಪಂಚ ಸೃಷ್ಟಿಯಾಯಿತು ಅಂದರೆ ನೀನು ಪ್ರಪಂಚಕ್ಕಿಂತ ಮೊದಲಿದ್ದವನ, ಸೊ ನೀನು ಓಲ್ಡೆಸ್ಟು. ಆದರೆ ಎಂದೂ ನೀನು ಹಳತಾಗುವುದಿಲ್ಲ, ಅದರಿಂದ ನೀನು ಹೊಸದು. ಸನಾತ್ ನವ್ಯ ಅಂತ, ಸನಾಚ ನವ್ಯಶ್ಚ ಎರಡನೇ, ನೀನು ಹಳವನೂ ಹೌದು ಹೊಸವನೂ ಹೌದು. ಹೊಸವರಿಗೆ ಹೊಸವರಿಗಿಂತ ಹೊಸವ ನೀನು. ಯಾಕೆಂದರೆ ನಮ್ಮ ಕಾಲದಲ್ಲೇ ತಗೊಳ್ಳಿ, ನಾವು ಹೊಸವರು ಹೊಸ ಕಾಲದವರು. ಅದರಲ್ಲಿ ನಾವು ಬೆಳೀತಾ ಇರ್ತೇವೆ. ಒಂದು ಹೆಣ್ಣಿನ ಹೊಟ್ಟೆಯಲ್ಲಿ ಒಂದು ಮಗು ಬೆಳೀತಾ ಇರುತ್ತೆ, ಅದು ನಮಗಿಂತ ಜೂನಿಯರು. ಆ ಮಗುವಿನ ಒಳಗೆ ಭಗವಂತ ಮಗುವಾಗಿ ಹುಟ್ಟಿ ಬರ್ತಾ ಇದ್ದಾನೆ ಅವನು. ಹಾಗಾಗಿ ನಮಗಿಂತ ಜೂನಿಯರ್ ಅವನು, ನಮಗಿಂತ ಪುರಾತನ ಹೌದು ಅಂತ. ಸನಾಚ ನವ್ಯಶ್ಚ, ನೀನು ಹಳಬರಿಗಿಂತ ಹಳಬ, ಹೊಸಬರಿಗಿಂತ ಹೊಸ. ಅವರು ಅವರ ಕಾನ್ಸೆಪ್ಟ್ ನೋಡಿ, ಅವರು ಬಹಳ ಅದ್ಭುತ. ಇದು ಒಂದು ಹೆಣ್ಣು ಗರ್ಭಿಣಿ ಆಗ್ತಾಳೆ, ಸಾ ಮಾನಯಿತ್ರಿ ಸಂಭಾವೈತವಿ ಸಾ ಭಾವಯಿತ್ರಿ ಸಂಭಾವೈತವ್ಯೋ ಭವತಿ ಅಂದರು ವೇದದಲ್ಲಿ. ಒಂದು ಹೆಣ್ಣು ಗರ್ಭಿಣಿಯಾದರೆ ಏನಾದಲು, ಅವಳು ಅವಳ ಹೊಟ್ಟೆಯಲ್ಲಿ ಭಗವಂತ ಬಂದು ಕೂತಿದ್ದಾನೆ ಮಗುವಿನ ಅಂತರ್ಯಾಮಿಯಾಗಿ. ಹಾಗಾಗಿ ನೋಡಿ, ದೇವರು ಇರುವಂಥ ಜಾಗಕ್ಕೆ ಗರ್ಭಗುಡಿ ಅಂತ ಹೆಸರು, ಹೆಣ್ಣಿನ ಹೊಟ್ಟೆಯಲ್ಲಿ ಮಗು ಬೆಳೆಯುವ ಜಾಗಕ್ಕೂ ಗರ್ಭ ಅಂತ ಹೆಸರು. ಎರಡಕ್ಕೂ ಒಂದೇ ಹೆಸರು. ಗರ್ಭ ಅಂದರೆ ದೇವರು ಇರುವ ಕೋಣೆ ಅಂತ ಅರ್ಥ. ಸ್ಯಾಂಟಮ್ ಸ್ಯಾಂಟೋರಮ್, ಹೆಣ್ಣಿನ ಬಸಿರು, ಅದು ದೇವರು ನೆಲೆಸುವ ಗರ್ಭಗೃಹ. ಹಾಗಾಗಿ ಅವಳ ಬಸಿರು ಗರ್ಭಗೃಹ ಆಯಿತು. ಹಾಗಾದರೆ ಅವಳೇನಾದ್ರು ದೇವಸ್ಥಾನ, ಗರ್ಭಗುಡಿ ಇರುವುದು ದೇವಸ್ಥಾನ. ಹೆಣ್ಣು ಗರ್ಭಿಣಿಯಾದ ಹೆಣ್ಣು ಒಂದು ದೇವಾಲಯ. ಯಾಕೆಂದರೆ ಅದರೊಳಗೆ ಪುಟ್ಟ ಮಗುವಿನೊಳಗೆ ಪುಟ್ಟ ರೂಪದಿಂದ ಭಗವಂತ ಬಂದು ಕೂತ್ಬಿಟ್ಟಿದ್ದಾನೆ. ಹಾಗಾಗಿ ಸಾ ಭಾವಯಿತ್ರಿ, ಅವಳು ಈ ಭಾವನೆ ಮಾಡಬೇಕಂತ, ನನ್ನೊಳಗೆ ಭಗವಂತ ಇದ್ದಾನೆ, ನಾನು ಭಗವಂತನ ಗುಡಿ. ಭಾವಯಿತವ್ಯ ಭವತಿ, ಹಾಗೆ ಅಲ್ಲ ಮನೆಯವರು ಕೂಡ ಇದು ಒಂದು ದೇವರ ಗುಡಿ ಅಂತ ಗೌರವಿಸಬೇಕು ಹೆಣ್ಣನ್ನ. ಸಾ ಭಾವಯಿತ್ರಿ ಭಾವಯಿತವ್ಯಾಚ ಭವತಿ. ಹಾಗೆ ಭಗವಂತ ಇನ್ನು ಮುಂದೆ ಹುಟ್ಟತಕ್ಕಂಥ ಮಕ್ಕಳೊಳಗಿದ್ದು ನಮಗಿಂತ ಜೂನಿಯರಾಗಿ ಅವನೇ ಬರೋನು. ಸೃಷ್ಟಿಗಿಂತ ಮೊದಲು ಇದ್ದಂಥ ಓಲ್ಡೆಸ್ಟು ಅವನೇ, ಅದು ಸೀನಿಯರ್ ಮೋಸ್ಟು ಅವನೇ, ಜೂನಿಯರ್ ಮೋಸ್ಟು ಅವನೇ. ಅದನ್ನು ಸನಾಚ್ಯ ನವ್ಯಸ್ಥ್ಯ, ಯಾಕೆಂದರೆ ಸತ್ಸಿ ಸತ್ಸಿಯಿಂದ ನೆನೆಸಿರುವುದು. ಶಸ ಸ್ವಪ್ನೆ ಅಂತ ಅಂದರೆ ಮಲಗಿರುವುದು ಅಂತ, ಮಲಗಿರುವುದು ನಿರಾಯಾಸವಾಗಿ ಪುರುಷ ಅಂತ ಹೇಳ್ತೇವೆ ನಾವು. ಪುರದಲ್ಲಿ ಶೇತೆ ಅಂತ ಮಲಗಿರುವ, ಮಲಗಿರುವುದನ್ನು ನಿದ್ರೆ ಮಾಡುವುದು ಅಂತ ಅರ್ಥ ಅಲ್ಲ, ಅನಾಯಾಸವಾಗಿದ್ದಾನೆ. ನೀನು ಪುರಾತನರಲ್ಲಿಯೂ ಸತ್ಸಿ ನೆನೆಸಿದ್ವಿ, ಈಗ ನಮ್ಮೊಳಗೂ ಸತ್ಸಿ, ಇನ್ನು ಮುಂದೆ ಬರುವವರಲ್ಲಿಯೂ ಸತ್ಸಿ. ಹಾಗಾಗಿ ನೀನು ಹೊಸಬರಿಗೆ ಹೊಸಬ, ಹಳಬರಿಗೆ ಹಳಬಾದ್ಯ. ಸನಾಚ್ಯ ಅಷ್ಟೇ ಅಲ್ಲ, ಹೋದ ನನಗೆ ಹೋಮ್ ಮಾಡ್ತಾ ಇದ್ದೇನೆ. ಹೋಮ ಯಾರು ಮಾಡೋದು? ನಾನು ಮಾಡೋದು. ಮುಖ್ಯ ನೀವೇ ಕೂತಿದ್ದೀರಿ ಹೋಮಕ್ಕೆ. ಅಪ್ಪ ನನ್ನೊಳಗೆ ಭಗವಂತ ಕೂತು ಅವನು ಹೊರಟೋದ್ರೆ ನನ್ನ ಹೋಮ್ ಮಾಡೋದು ಹೇಗೆ?
ಎದುರು ಅಗ್ನಿಯಲ್ಲಿ ಮಾತ್ರ ಭಗವಂತ ಇದ್ದರೆ ಸಾಲದು, ಹೋಗಿಸುವಂತಹ ನನ್ನೊಳಗೂ ಭಗವಂತ ಕೂಡಬೇಕು. ಅಂದರೆ ನಿನ್ನ ಪೂಜೆಯನ್ನು ನೀನೇ ಮಾಡಿಕೊ. ನಿಶುಸೀದ ಗಣಪತಿ ಗಣೇಶ ತ್ವಾಮಾಹುರ್ಪ್ರಥಮಂ ಕವೀನಾಂ ನರುತೆ ತ್ವತ್ಕ್ರಿಯತೆ ಕಿಂಚನಾರಿ ಮಹಾಂ ಅರ್ಕಂ ಮಘವಂ ಚಿತ್ರಮರ್ಚ. ನಾವು ದಿನ ಪೂಜೆ ಮೊದಲು ನಾನು ಹೇಳ್ತಿದ್ರು ಹಿಂದೆ, ಚಿತ್ರಮರ್ಚ ನೀನು ನಿನ್ನ ಪೂಜೆಯನ್ನು ನೀನೇ ಮಾಡಿಕೊ. ನಾನು ಇನ್ಸ್ಟ್ರೂಮೆಂಟ್, ಅದಕ್ಕೆ ನನ್ನ ಕೈಯಲ್ಲಿ ಉದ್ಧರಣೆ ಇದೆ, ನಿನ್ನ ಕೈಯ ಉದ್ಧರಣೆ ನಾನು. ಅಂದರೆ ನನ್ನ ಮೂಲಕ ನಿನ್ನ ಪೂಜೆಯನ್ನು ನೀನೇ ಮಾಡು. ಇದು ಇಲ್ಲಿ ಹೋತ ಹೋಮಿಸುವವನು ನೀನೇ, ಅಗ್ನಿಯಲ್ಲಿ ಹೋಮ ಸ್ವೀಕರಿಸುವವನು ನೀನೇ. ಅಷ್ಟೇ ಅಲ್ಲ, ನನ್ನ ಇಡೀ ಬದುಕಿನ ಹೋತ ನೀನು. ಹೋತ ಅಂದರೆ ನೋಡಿ, ನಮ್ಮ ಬದುಕಿನಲ್ಲಿ ನಿರಂತರ ಒಂದು ಹೋಮ ನಡೀತಾ ಇದೆ. ಯಾವುದು? ಇಂದ್ರಿಯ ಅನ್ನುವುದು ಒಂದು ಬೆಂಕಿ, ಕಣ್ಣು ಅನ್ನುವ ಬೆಂಕಿಗೆ ರೂಪದ ಹೋಮ, ರೂಪದ ಆಹುತಿ. ಕಿವಿ ಅನ್ನುವ ಬೆಂಕಿಯಲ್ಲಿ ಶಬ್ದದ ಆಹುತಿ. ಮೂಗು ಅನ್ನುವ ಬೆಂಕಿಯಲ್ಲಿ ಗಂಧದ ಆಹುತಿ. ಬಾಯಿ ಅನ್ನುವ ಬೆಂಕಿಗೆ ರಸದ ಆಹುತಿ. ತ್ವಕ್ ಅನ್ನುವಂಥ ಬೆಂಕಿಯಲ್ಲಿ ಸ್ಪರ್ಶದ ಆಹುತಿ. ಹೀಗೆ ಈ ಇಂದ್ರಿಯಗಳಲ್ಲಿ ವಿಷಯಗಳು ಹೋಮಿಸುವವನು ಯಾರು? ನೀನೇ. ಅದು ನೀನೇ ನನ್ನ ಇಂದ್ರಿಯಗಳಲ್ಲಿ ವಿಷಯಗಳನ್ನು ಹೋಮ ಮಾಡ್ತಕ್ಕ ನನ್ನ ಬದುಕಿನ ಹೋಮ ಯಜ್ಞದ ಹೋತೃ ನೀನೇ. ಅವನು ಕೂತ್ಕೊಂಡಿದ್ರೆ ತಾನೇ ಇವೆಲ್ಲ ನಡೆಯುತ್ತೆ. ಅವನೇ ಇಲ್ಲದೆ ಇದ್ರೆ ನಮ್ಮ ಕಣ್ಣಿದ್ದೇ ಅನ್ನೋದು ಕಿವಿದ್ದೆ ಅನ್ನೋದು ಯಾವುದು ಕೆಲಸ ಮಾಡೋಲ್ಲ. ಅದನ್ನ ನನ್ನ ಇಂದ್ರಿಯಗಳ ಮೂಲಕ ನನಗೆ ಅರಿವನ್ನು ಕೊಡ್ತಕ್ಕ ಆ ವಿಷಯಗಳನ್ನು ಹೋಮಿಸುವವನು ನೀನು ಅಂತ. ಅಷ್ಟೇ ಅಲ್ಲಿ ನಾವು ರೂಪವನ್ನು ನಾವು ಹೋಮ ಮಾಡ್ತೇವ. ನಮಗೆ ಕಣ್ಣು, ಕಣ್ಣು ಅನ್ನುವಂಥ ಅಗ್ನಿ ಕುಂಡ. ನಾವು ಕಣ್ಣು ತಂದು ಇಟ್ಕೊಂಡಲ್ಲ, ಪರ್ಚೇಸ್ ಮಾಡಿ ನಮಗೆ ಬೇಕಾದ ಕಣ್ಣನ್ನು ತಂದಿಟ್ಕೊಂಡಲ್ಲ, ಅಲ್ಲ, ಅವನು ಕಣ್ಣು ಕೊಟ್ಟು ಕಳಿಸಿದ. ಅಷ್ಟೇ, ಕಣ್ಣು ನಿನ್ನದು. ಕಣ್ಣಿನ ಮುಂದೆ ರೂಪ ನಾವು ಇಟ್ಟದ್ದ, ರೂಪ ನಿನ್ನದು. ಕಾಣಿಕೆ ನಂದಾಗುವುದು ಹೇಗೆ? ಕಣ್ಣು ನಿನ್ನದು, ರೂಪ ನಿನ್ನದು, ಕಾಣಿಕೆಯೂ ನಿನ್ನದು. ನೀನು ಕಣ್ಣು ಕೊಟ್ಟೆ, ಕಣ್ಣಿನ ಮುಂದೆ ರೂಪ ಇಟ್ಟೆ, ಕಣ್ಣಿತ್ತು ನೋಡಿದೆ. ನನ್ನ ಪಾತ್ರ ಏನಾಗಲಿ, ರೂಪ ನಾನು ಸೃಷ್ಟಿ ಮಾಡಿದ್ದ. ನನ್ನಗೇನು ಅಂದರೆ ಯಾವ ಕಣ್ಣೆದುರು ಬಂತೋ ಅದನ್ನು ನೋಡೋದಷ್ಟೇ. ಕಣ್ಣೆದುರು ರೂಪವನ್ನು ಇಟ್ಟವನು ನೀನು, ಕಣ್ಣು ಕೊಟ್ಟವನು ನೀನು. ಆದ್ದರಿಂದ ಕಾಣಿಕೆಯು ನಿನ್ನದು. ಹೋತ ಇಂದ್ರಿಯಗಳಲ್ಲಿ ವಿಷಯಗಳನ್ನು ಹೋಮಿಸುವ ಶಕ್ತಿ ನಿನ್ನದು. ನಾನು ಏನು ಬಂತೋ ಅದನ್ನು ಕೇಳೋದಷ್ಟೇ. ಕೇಳಬೇಕು ಅನ್ನಿಸೋದನ್ನು ಕೇಳಲಿಕ್ಕೆ ಆಗೋದಿಲ್ಲ, ನೋಡಬೇಕು ಅನ್ನೋದನ್ನು ನೋಡಲಿಕ್ಕೆ ಆಗೋಲ್ಲ. ಎಲ್ಲ ಇಂದ್ರಿಯಗಳು ಬಯಸಿದ್ದು ಸಿಗೋಲ್ಲ, ನೀನು ಏನು ಕೊಟ್ಟಿಯೋ ಅದನ್ನು ಅನುಭವಿಸೋದಷ್ಟೇ. ನಿಜವಾದ ವಿಷಯಗಳ ಹೋತರು ನೀನು. ಹೀಗೆ ನೀನು ಅತ್ಯಂತ ಪುರಾತನ ಹೋತರು, ಅತ್ಯಂತ ನೂತನ ಹೋತರು. ಸನಾಚ್ಯ ಹೋತ ನವ್ಯಸ್ಯ. ಈ ಸನಾತ್ ನವ್ಯ ಅನ್ನೋದಕ್ಕೆ ಇನ್ನೊಂದು ಅರ್ಥ ನಾನು ನಿನ್ನೆ ಹೇಳಿದೆ. ನವ್ಯ ಅಂದರೆ ಈಡ್ಯ ಅಂದು ಒಂದೇ. ನುಸ್ತುತವು ಎಲ್ಲರಿಂದ ಸ್ತುತಿಸಲ್ಪಡುವಂಥವನು ನೀನೇ. ಸನಾತ್ ಅತ್ಯಂತ ಪುರಾತನದು ನಿನ್ನನ್ನೇ ಸ್ತೋತ್ರ ಮಾಡಿದ್ದು, ಈ ನವೀನರು ನಿನ್ನನ್ನೇ ಸ್ತೋತ್ರ ಮಾಡೋದು. ಆದ್ದರಿಂದ ಅದು ಯಾರು ಪ್ರಾಚೀನರು ಇರ್ಬೋದು, ಯಾರು ನವೀನರು ಇರ್ಬೋದು, ಎಲ್ಲರಿಗೂ ಸ್ತೋತ್ರಕ್ಕೆ ವಿಷಯನಾದವನು ನೀನೇ. ಹಳೆಯ ಕಾಲದ ದೇವರು ಬೇರೆ, 20ನೇ ಶತಮಾನ ದೇವರು ಬೇರೆ ಆಗ್ತಾನೆ ಇಲ್ಲ, ಎಲ್ಲರಿಗೂ ನೀನೇ ನವ್ಯ. ಆದ್ದರಿಂದ ಅವನು ಪ್ರಾರ್ಥನೆ ಮಾಡ್ತಾನೆ, ಸ್ವಾಂಚ ಅಗ್ನೇ ತನೋಂ ಪಿಪ್ರಯಸ್ವ ಅಸ್ಮಭ್ಯಂ ಸೌಭಗಂ ಆಯುಜಸ್ವ ಸ್ವಾಂಚ ಅಗ್ನೇ ತನುವಂ ವಿಪ್ರಯಸ್ವ. ಇದು ನೀವು ಹೋಮ ಮಾಡುವುದಿದ್ರೆ ಇದಕ್ಕೊಂದು ಅರ್ಥ. ನಾವೀಗ ಇಲ್ಲಿ ಹೋಮ ಮಾಡುವುದಿಲ್ಲ, ಇಲ್ಲಿ ಒಂದು ಬೇರೆ ಅರ್ಥ. ಅದಕ್ಕೆ ಸಭೆಯಲ್ಲಿ ಅರ್ಥ ಬೇರೆ, ಅಗ್ನಿಕುಂಡದ ಮುಂದೆ ಹೇಳುವಾಗ ಮಂತ್ರಕ್ಕೆ ಅರ್ಥ ಬೇರೆ. ಅಲ್ಲಿ ಅಗ್ನೇ ಈ ಪ್ರಜ್ವಲಿಸುವಂಥ ಅಗ್ನಿಯಲ್ಲಿ ಸನ್ನಿಹಿತನಾದ ಭಗವಂತ ಸ್ವಾಂ ತನುವಂ ವಿಪ್ರಯಸ್ವ ನಿನ್ನ ಶರೀರ ಅಂದರೆ ಪ್ರತೀಕ. ಈಗ ಯಾವುದು ಪ್ರತೀಕ? ಭಗವಂತನಿಗೆ ಆ ಪ್ರಜ್ವಲಿಸುವ ಅಗ್ನಿ, ಅದನ್ನು ಅಗ್ನೇ ವಿಪ್ರಯಸ್ಸು ಅಂದರೆ ಅದನ್ನು ಉಜ್ವಲಗೊಳಿಸು. ಅಂದರೆ ನಮ್ಮ ಕಣ್ಣು ಮುಂದೆ ಏಳು ಬಣ್ಣಗಳಿಂದ ತುಂಬಿದ ಅಗ್ನಿ ಜ್ವಾಲೆ, ಆ ಜ್ವಾಲೆ ನಾಟ್ಯ ಆಡಬೇಕು, ಅದಕ್ಕೆ ನಾನು ಆಹುತಿ ಕೊಡಬೇಕು. ಅದರಿಂದ ನಿನ್ನ ಪ್ರತೀಕವಾದ ಅಗ್ನಿಯ ತನುವಂ ಶರೀರವನ್ನು ಅಂದರೆ ಆ ಜ್ವಾಲೆಯನ್ನು ವಿಪ್ರಯಸ್ಸು ಸಂತು, ಅದನ್ನು ಪ್ರೀಣನ ಮಾಡು ಅಂದರೆ ಅದನ್ನು ಬಳಸು. ನನ್ನ ಕಣ್ಣು ಮುಂದೆ ಪ್ರಜ್ವಲಿಸಲಿ ಈ ಅಗ್ನಿ. ಅಷ್ಟೇ ಅಲ್ಲ, ಭಗವಂತನ ತನು ಅಂದರೆ ಯಾವುದು? ಯಸ್ಯ ಆತ್ಮ ಶರೀರಂ ಯ ಆತ್ಮಾನಮಂತರೋ ಯಮೇತಿ ಏಷತ ಆತ್ಮಾಂತರ್ಯಾಮಿ ಅಮೃತ. ಬೃಹದಾರಣ್ಯಕ ಉಪನಿಷತ್ ಹೇಳುತ್ತೆ,
ಯಸ್ಯ ಆತ್ಮಾ ಶರೀರಂ, ಯಾವ ಭಗವಂತನಿಗೆ ನಾವು ಶರೀರ, ಯಾಕೆಂದರೆ ನಮ್ಮೊಳಗೆ ಅವನು ತುಂಬಿದ್ದಾನೆ ಅಂತರ್ಯಾಮಿಯಾಗಿ. ಈಗ ಈ ಶರೀರದಲ್ಲಿ ನಾವು ಇರುವ ಹಾಗೆ ನಮ್ಮ ಆತ್ಮದ ಒಳಗೆ ಅಂತರ್ಯಾಮಿಯಾಗಿ ಅವನಿದ್ದಾನೆ. ಆಗ ನಾವು ಏನಾದರೂ ಭಗವಂತನಿಗೆ ಶರೀರ ಆದರೆ ತನು, ಭಗವಂತನಿಗೆ ನಾವು ತನು. ಸ್ವಾಮ್ ತನು, ನಿನ್ನದೇ ಆದ ಶರೀರ ಇದು ಅಂದರೆ ನನ್ನ ಸ್ವರೂಪ. ಅದನ್ನು ಅಭಿಪ್ರಾಯಿಸುವ, ಅದನ್ನು ಅಭಿವೃದ್ಧಿಗೊಳಿಸು, ಜ್ಞಾನದಿಂದ ಆ ನನ್ನ ಜೀವ ಸ್ವರೂಪವನ್ನು ಉಜ್ವಲಗೊಳಿಸು. ಏನು ಮಾಡಬೇಕು? ಅಸ್ಮಭ್ಯಂಚ ಸೌಭಗಂ ಆಯಜಸ್ವ. ನಾನು ಇಷ್ಟೇ ಕೇಳೋದು ನಮಗೆ ಎಲ್ಲರಿಗೂ. ನೋಡಿ, ನನಗೆ ಅಂತ ಹೇಳುವುದೇ ಇಲ್ಲ ವೇದ ಕಾಲದಲ್ಲಿ, ಬಹಳ ಕಮ್ಮಿ. ಎಲ್ಲೋ ಅಪರೂಪಕ್ಕೊಮ್ಮೆ ಬರಬಹುದು, ಅದು ವಿಶಿಷ್ಟ ಇಲ್ಲದೇ ಇದ್ದರೆ ದೇವರನ್ನು ಪ್ರಾರ್ಥನೆ ಮಾಡುವಾಗ ಯಾರು ನನಗೆ ಇಂಥದ್ದು ಕೊಡು ಅಂತ ಕೇಳೋದಿಲ್ಲ. ನಮಗೆ ನೀವು ಗಾಯತ್ರಿಯೇ ನೋಡಿ, ಧಿಯೋ ಯೋ ನಃ ಪ್ರಚೋದಯಾತ್. ನಮಗೆಲ್ಲರಿಗೂ ಒಳ್ಳೆಯ ಬುದ್ಧಿ ಕೊಡಲಿ. ಅವನು ಪ್ರಾರ್ಥನೆ ಮಾಡುವವನು, ಭಗವಂತ ನಾನು ನಿನ್ನನ್ನು ಜಪಿಸ್ತಾ ಇದ್ದೇನೆ, ನಿನ್ನನ್ನು ಜಪಿಸುವವರಿಗೂ ಒಳ್ಳೆಯ ಬುದ್ಧಿ ಕೊಡು, ನಿನ್ನನ್ನು ಜಪಿಸದವರಿಗೂ ಒಳ್ಳೆಯ ಬುದ್ಧಿ ಕೊಡು, ನಿನ್ನನ್ನು ನಂಬುವವರಿಗೂ ಒಳ್ಳೆಯ ಬುದ್ಧಿ ಕೊಡು, ನಿನ್ನನ್ನು ನಂಬದವರಿಗೂ ಒಳ್ಳೆಯ ಬುದ್ಧಿ ಕೊಡು. ಇದು ಅವರ ಪ್ರಾರ್ಥನೆ. ಅವ್ರು ಯಾರನ್ನು ನನಗೆ ಮಾತ್ರ ಕೊಡು, ನಮ್ಮ ಪೈಕಿಯವರಿಗೆ ಮಾತ್ರ ಕೊಡು, ಅಥವಾ ಆಸ್ತಿಯವರಿಗೆ ಮಾತ್ರ ಕೊಡು ಅಂತ ಹೇಳೋದು. ನಾಸ್ತಿಕರಿಗೂ ಒಳ್ಳೆಯ ಬುದ್ಧಿ ಕೊಡು, ಅವರಿಗೂ ಒಳ್ಳೆಯ ಬುದ್ಧಿ ಬಂದು ವಿವೇಕ ಬರಲಿ. ಹಾಗೆಯೇ ಅಸ್ಮಾಕಂ ಅಸ್ಮಭ್ಯಂಚ ಸೌಭಗಮ್ಮ ಆಯುಸ್ಸು. ನಮಗೆಲ್ಲರಿಗೂ ಕೂಡ ನಿನ್ನ ಅನುಗ್ರಹದಿಂದ, ನಮಗೆಲ್ಲರಿಗೂ ಅವರು ಇರುವಂತಲ್ಲ ದೇವ್, ನೀವು ನಿನ್ನನ್ನು ಆರಾಧನೆ ಮಾಡುವವರು, ಆರಾಧನೆ ಮಾಡಿದವರು ಎಲ್ಲರಿಗೂ ಕೂಡ, ದೇಶದ ಪ್ರತಿಯೊಬ್ಬರಿಗೂ ಕೂಡ ಸೌಭಗಮ್ಮ ಆಯುಸ್ಸು, ಸೌಭಾಗ್ಯವನ್ನು ಕೊಡು. ಸೌಭಾಗ್ಯ ಅಂದರೆ ಏನು? ಭಗ ಅಂದರೆ ಸಂಪತ್ತು. ಯಾವ ಸಂಪತ್ತು? ಜ್ಞಾನದ ಸಂಪತ್ತು. ಹಿಂದಿನವರಿಗೆ ದುಡ್ಡು ಕೊಡೋದು ಯಾವತ್ತೂ ಯಾರತ್ರೂ ಕೇಳಿದವರಲ್ಲ. ಜ್ಞಾನದ ಸಂಪತ್ತನ್ನು ಕೊಡು, ನಾವು ಜ್ಞಾನಿಗಳಾಗುವ ಭಾಗ್ಯವನ್ನು ಕೊಡು. ಆ ಯಜಸ್ವ ನಾನು ನೋಡಿದ್ದೆಲ್ಲ ಶಬ್ದಗಳು ಎಷ್ಟು ಅರ್ಥಪೂರ್ಣವಾಗಿ ಅಂದರೆ, ನಾನು ನಿನಗೆ ಯಜ್ಞ ಮಾಡಿದೆ, ನೀನು ನನಗೆ ಯಜ್ಞ ಮಾಡಬೇಕು. ಮ್ಯೂಚುವಲ್ ಆಗುತ್ತಲ್ಲ. ನಾನು ನಿನಗೆ ಯಜ್ಞ ಮಾಡಿದೆ, ಯಜ್ಞ ಅಂದರೆ ಆರಾಧನೆ, ನೀನು ನನಗೆ ಯಜ್ಞ ಮಾಡಬೇಕು, ನೀನು ನನಗೆ ಸೌಭಾಗ್ಯವನ್ನು ಯಜ್ಞ ಮಾಡು ಅಂತ. ಯಜ್ಞ ಮಾಡೋದು ಅಂದರೆ ಏನು? ಯಜ ದೇವಪೂಜಾ ಸಂಗತೀಕರಣ ದಾನೇಶು. ಯಜ್ಞ ಮಾಡಿದ್ರೆ ಕೊಡುವುದು ಅಂತ ಅರ್ಥ. ಯಜನ ಯಜ್ಞ ಅಂದರೆ ದಾನ. ನೀನು ನನಗೆ ಕೊಡಬೇಕು. ನಾನು ನಿನಗೆ ಹೋಮದಲ್ಲಿ ಆಹುತಿ ಕೊಟ್ಟೆ, ನೀನು ನನಗೇನು ಕೊಡಬೇಕು? ಭಾಗ್ಯವನ್ನು ಕೊಡಬೇಕು. ಏನು ಭಾಗ್ಯ? ಜ್ಞಾನ. ಅಷ್ಟೇ ಹಿಂದಿನವರ ಭಾಗ್ಯ ಸಂಪತ್ತು ಅಂತಂದರೆ, ನನಗೆ ಜ್ಞಾನದ ಭಾಗ್ಯ ಕೊಡು, ಜ್ಞಾನಿಯಾಗುವ ಭಾಗ್ಯ ಕೊಡು, ನನ್ನನ್ನು ಭಾಗ್ಯವಂತನನ್ನು. ಇಷ್ಟೆಲ್ಲ ನರಸಿಂಹನನ್ನು ಪ್ರಾರ್ಥನೆ ಮಾಡಿದರು, ದುರ್ಗೆಯನ್ನು ಪ್ರಾರ್ಥನೆ ಮಾಡಿದರು, ಪ್ರಾಣತತ್ವವನ್ನು ಪ್ರಾರ್ಥನೆ ಮಾಡಿದರು, ಅಗ್ನಿಯನ್ನು ಪ್ರಾರ್ಥನೆ ಮಾಡಿದರು. ಈ ಪ್ರಾರ್ಥನೆಯ ಕೊನೆ ಯಾವುದು? ಗುರಿ. ಅಂತತಃ ಯಾರ ಪ್ರಾರ್ಥನೆ ಇದು ಅನ್ನೋದು ಕೊನೆಯ ಮಂತ್ರ. ಈ ಕೊನೆಯ ಮಂತ್ರವನ್ನು ದ್ರಾವಿಡ ಪಾಠದಲ್ಲಿಲ್ಲ, ಸಾಯಣಾಚಾರ್ಯರು ಈ ಕೊನೆಯ ಮಂತ್ರ, ಈ ಆರು ಮಂತ್ರ ಆಯಿತು ಈ ಸೂಕ್ತ ಎರಡನೇ ಅನುವಾದದಲ್ಲಿ, ಈ ಎರಡನೇ ಮಂತ್ರವನ್ನು ಸಾಯಣಾಚಾರ್ಯರ ಪಾಠದಲ್ಲಿ ಇದು ಇಲ್ಲ. ಇದು ಆಂಧ್ರ ಪಾಠ, ಸಾಮಾನ್ಯವಾಗಿ ದಕ್ಷಿಣ ಭಾರತದ ಪಾಠ ಆಂಧ್ರ ಪಾಠ. ಅದರಲ್ಲಿ ಇನ್ನೊಂದು ಮಂತ್ರ ಇದೆ, ಅದೇನು ಅಂದರೆ, ಗೋಭಿರ್ಜುಷ್ಟಂ ಅಯುಜ ನಿಷಿಕ್ತಂ ತವೇಂದ್ರ ವಿಷ್ಣೋ ಅನುಸಂಚರೇಮ, ತವೇಂದ್ರ ವಿಷ್ಣೋ ಅನುಸಂಚರೇಮ ನಾಕಸ್ಯ ಪೃಷ್ಠಂ ಅಭಿಸಂವಸಾನ. ಎಲ್ಲ ಉಪಸಂಹಾರ ಬಂತು. ಏನು ಮತ್ತೆ ಹೇಳ್ತಾರೆ? ವೈಷ್ಣವೀಂ ಲೋಕ ಇಹಮಾಲಯಂತಾಂ. ಎಲ್ಲ ಪ್ರಾರ್ಥನೆ ಇದು ಸಲ್ಲಬೇಕಾದ ಏನಂದರೆ, ಇದು ವಿಷ್ಣು ಪ್ರಾರ್ಥನೆ. ಏನೇ ಪ್ರಾರ್ಥನೆ ಬರಲಿ, ಅದು ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವೋ ಪ್ರತಿಗಚ್ಚತಿ. ಹಾಗೆ ಈ ಎಲ್ಲ ಸ್ತೋತ್ರವೂ ಕೂಡ ಕೊನೆಯದಾಗಿ ವಿಷ್ಣುವನ್ನು ಹೋಗಿ ಸೇರಿದೆ. ಈ ವಿಷ್ಣು ಅದೇನಪ್ಪ? ನಾವು ಶೈವರು ಬಹಿಷ್ಕೃತರ, ನಮಗಿರುವ ಸ್ಥಾನ ಬರೀ ವೈಷ್ಣವರಿಗೆ ಮಾತ್ರ ಇರುವುದು ವೇದ. ತಮಾಷೆ ಅಂದರೆ ಈಗೊಂದು ಇತ್ತು ತಮಾಷೆ. ಒಬ್ಬ ಅಭಿನವ ಉಕ್ತ ಅಂತ ಒಬ್ಬ ಶಾಂತ, ಅವನು ಕಟ್ಟ ಶೈವ, ಕಾಶ್ಮೀರಿ ಶೈವ ಸಿಂಹನ ಅದರ ಪ್ರಚಾರದಲ್ಲಿ ಒಬ್ಬ, ಅದರ ಒಂಥರ ಆಚಾರ್ಯ ಪುರುಷ.
ಭಾರೀ ದೊಡ್ಡ ವಿದ್ವಾಂಸ. ಅವನೇನು ಹೇಳ್ತಾನೆ ಗೊತ್ತುಂಟ, ನೀವು ವಿಷ್ಣು ಭಕ್ತರಾದರೆ ನಿಮಗೆ ವೇದ ಅರ್ಥ ಆಗೋದೇ ಇಲ್ಲ. ಹೇಗಿದೆ ಅಂದರೆ ಅವರವರಿಗೆ ಅವರವರ ನಂಬಿಕೆ ಮುಖ್ಯ. ಅವನು ಶೈವ, ಅದು ಯಾರು ವೈಷ್ಣವರಿದ್ದಾರೆ ಅವರಿಗೆ ವೇದದಲ್ಲಿ ಅಧಿಕಾರವೇ ಇಲ್ಲ. ಅವರು ಬ್ರಾಹ್ಮಣರು ವೈಶ್ಯರು ಕ್ಷತ್ರಿಯರು ಅಲ್ಲ, ವೈಷ್ಣವರಿಗೆ ವೇದದ ಅಧಿಕಾರ ಇಲ್ಲ. ನೀವು ಶೈವರಾದ್ರೆ ಮಾತ್ರ ವೇದ ಓದ್ಬಿಟ್ಟಿದ್ರೆ ಓದಿದ್ರು ಏನು ಉಪಯೋಗ ಇಲ್ಲ ಅಂತ ಅಂದ್ಬಿಟ್ಟ. ಅದಕ್ಕೆ ಕೌಂಡವಾದ ವೈಷ್ಣವ ಹೇಳಿದರು, ಅವೈಷ್ಣವಸೆ ವೇದಕ್ಕೆ ಅಧಿಕಾರ, ನೀನು ಅವೈಷ್ಣವನೋ ನಿನಗೆ ವೇದ ಅಧಿಕಾರವೇ ಇಲ್ಲ. ಯಾರನ್ನು ನಂಬಬೇಕಪ್ಪ, ಯಾರನ್ನು ಬಿಡಬೇಕು? ಅವರು ಹೇಳೋದು ವೈಷ್ಣವರ ಅಧಿಕಾರ ಇಲ್ಲ, ಇವರು ಶೈವರಿಗೆ ಅಧಿಕಾರ ಇಲ್ಲ. ಅಂದರೆ ಇದರ ಅರ್ಥ ಏನು? ವೈಷ್ಣವ